ಹಲೋ ಫ್ರೆಂಡ್ಸ್, ಇವತ್ತು ನಾನು ಈಸಿಯಾಗಿ ವೆನಿಲಾ ಐಸ್ ಕ್ರೀಮ್ ಮೂರು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮನೆಯಲ್ಲಿ ಯಾವ ರೀತಿ ಮಾಡ್ಬೋದೆಂದು ಹೇಳಿಕೊಡ್ತೀನಿ. ಇದು ಈ ರೀತಿ ಬಂದಿದೆ ಫ್ರೆಂಡ್ಸ್, ನೋಡಿ. ನೀವೂ ಈ ರೆಸಿಪಿಯನ್ನು ಮನೆಯಲ್ಲಿ ಈಸಿಯಾಗಿ ಟ್ರೈ ಮಾಡ್ಬೋದು. ವೆನಿಲಾ ಐಸ್ ಕ್ರೀಮ್ ಯಾವ ರೀತಿ ಮಾಡುವುದೆಂದು ನೋಡುವ. ಮೊದಲು ಒಂದು ಬಾಣಲೆಗೆ ಒಂದು ಕಪ್ ಹಾಲಾಕಿ, ನಂತರ ಇಲ್ಲಿ ಇದಕ್ಕೆ ನಾನು ಕಾಲು ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಕುದಿಸಿ, ನಂತರ ಇನ್ನೊಂದು ಬೌಲಿಗೆ ಒಂದು ಕಪ್ ವಿಪ್ಪಿಂಗ್ ಕ್ರೀಮ್ ಹಾಕ್ತಾ ಇದ್ದೀನಿ. ವಿಪ್ಪಿಂಗ್ ಕ್ರೀಮ್ ಹಾಕಿ ಚೆನ್ನಾಗಿ ಈ ರೀತಿ ಬ್ಲೆಂಡರ್ ಯೂಸ್ ಮಾಡಿ ಬ್ಲೆಂಡ್ ಮಾಡಿ, ಸಾಫ್ಟ್ ಪೀಕ್ ಬರುವವರೆಗೂ ಈ ರೀತಿ ಬ್ಲೆಂಡ್ ಮಾಡಬೇಕು. ನಂತರ ಇಲ್ಲಿ ನಾನು ಕಾಲು ಟೀಸ್ಪೂನ್ ವೆನಿಲಾ ಎಸೆನ್ಸ್ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ವೆನಿಲಾ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನಿಲ್ಲಿ ವೆನಿಲಾ ಎಸೆನ್ಸ್ ಹಾಕ್ತಾ ಇದ್ದೀನಿ. ನಂತರ ಇದನ್ನು ಚೆನ್ನಾಗಿ ಈ ರೀತಿ ಬ್ಲೆಂಡ್ ಮಾಡಿ, ಇದು ಇಷ್ಟು ತಿಕ್ಕಾದರೆ ಸಾಕು, ಈ ರೀತಿ ಬರಬೇಕು. ನಂತರ ಇದಕ್ಕೆ ನಾನು ಮೊದಲೇ ಕುದಿಸಿಟ್ಟಂತಹ ಹಾಲನ್ನು ಹಾಕ್ತಾ ಇದ್ದೀನಿ. ಹಾಲನ್ನು ಬಿಸಿರುವಾಗ ಹಾಕಬೇಡಿ, ತಣ್ಣಗಾದ ನಂತರನೇ ಇದಕ್ಕೆ ಹಾಕಬೇಕು. ಇದಕ್ಕೆ ಹಾಕಿ ನಂತರ ಒಂದು ಸಲ ಬ್ಲೆಂಡ್ ಮಾಡಿ, ಫೈನಲಿ ನಿಮಗೆ ಇದಕ್ಕೆ ಡ್ರೈ ಫ್ರೂಟ್ಸ್ ಬೇಕಾದರೆ ಹಾಕ್ಬೋದು. ನಾನಿಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ತಾ ಇಲ್ಲ, ನಿಮಗೆ ಡ್ರೈ ಫ್ರೂಟ್ಸ್ ಬೇಕಾದರೆ ಅದನ್ನು ಹಾಕ್ಬೋದು. ಇದನ್ನು ಈಗ ಒಂದು ಕಂಟೈನರಿಗೆ ಈ ರೀತಿ ಹಾಕಿ, ನಂತರ ಇದರ ಮುಚ್ಚಳ ಮುಚ್ಚಿ ಫ್ರೀಸರಲ್ಲಿ ಇಡಿ. ನೀವು ಈ ಐಸ್ ಕ್ರೀಮನ್ನು ಟ್ರೈ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ.